ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಮೃತರ ಸಂಖ್ಯೆ ಘೋರ ದುರಂತದಲ್ಲಿ ತೊಂಬತ್ತು ಮೂರು ಮಂದಿ ಜೀವಂತ ಸಮಾಧಿ ಮಣ್ಣಿನಾಡಿ ಸಿಲುಕಿರುವ ಇನ್ನೂ ಹಲವು ಮಂದಿ ಅವರನ್ನು ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆ ಮತ್ತೊಂದು ಕಡೆ ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಕೇರಳದಲ್ಲಿ ಘನ ಘನಘೋರ ದುರಂತ ಭೂಕುಸಿತ ಹೂತು ಹೋದ ಗ್ರಾಮಗಳು ಎಪ್ಪತ್ತಕ್ಕೂ ಅಧಿಕ ಮಂದಿ ಸಾವು ನೂರಾರು ಮಂದಿ ಕಣ್ಮರೆ ಹೌದು ದೇವರ ನಾಡು ಕೇರಳ ಮಧ್ಯರಾತ್ರಿ ಗಡಗಡ ನಡುಕಿದೆ ನೂ ನೋಡ್ತಾ ಇದ್ದಂತೆ ಭೂಕುಸಿತಕ್ಕೆ ನಾಮಾವಶೇಷವಾಗಿದೆ ಕುಸಿದು ಹೋದಂತಹ ಬೆಟ್ಟ ಧರೆಗುರುಳಿದ ಮರಗಳು ನಾಶವಾದಂತಹ ಮನೆಗಳು ರಭಸದಿಂದ ಹರಿದು ಹೋದಂತಹ ನದಿಯ ಕುರುಹು ಭರದಿಂದ ನಡೀತಾ ಇರುವಂತಹ ರಕ್ಷಣಾ ಕಾರ್ಯಾಚರಣೆ ಅಬಪ ಒಂದೊಂದು ದೃಶ್ಯವೂ ಘನಘೋರ ಇದು ಅಂತಿಂತ ಅನಾಹುತ ಅಲ್ಲ ಧರಿಯೇ ಬಾಯಿ ತೆರೆದು ನಿಂತರೆ ಏನಾಗಬಹುದು ಸೇಮ್ ಈಗ ಕೇರಳದಲ್ಲಿ ಆಗಿರೋದು ಅದೇ ನೋಡಿ ಮಧ್ಯರಾತ್ರಿ ಮೂರು ಕಡೆ ಭೂಕುಸಿತ ಗಾಢ ನೇತ್ರೆಯಲ್ಲಿದ್ದವರಿಗೆ ಆಘಾತ ಎಸ್ ವಯನಾಡು ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಇವತ್ತು ಮುಂಜಾನೆ ಮೂರು ಕಡೆ ಭೀಕರ ಭೂಕುಸಿತ ಉಂಟಾಗಿದೆ ಇಲ್ಲಿ ತನಕ ಅವಶೇಷದ ಅಡಿ ಸಿಲುಕಿ ಮೂವರು ಮಕ್ಕಳು ಸೇರಿ ಎಪ್ಪತ್ತಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನು ಹಲವು ಮಂದಿ ಸಿಕ್ಕಿಬಿದ್ದಿರುವಂತಹ ಶಂಕೆ ವ್ಯಕ್ತವಾಗಿದೆ ಸುಮಾರು ನಾನೂರು ಕುಟುಂಬಗಳು ತೊಂದರೆಗೆ ಒಳಗಾಗಿವೆ ಎಸ್ ಮೆಪ್ಪಾಡಿ ಸಮೀಪದ ಗುಡ್ಡಗಾಡು ಪ್ರದೇಶಗಳಲ್ಲಿ ರಾತ್ರಿ ಒಂದು ಗಂಟೆಯ ಸುಮಾರಿಗೆ ಮೊದಲ ಭೂಕುಸಿತ ಸಂಭವಿಸಿದೆ ನಂತರ ಬೆಳಗಿನ ಜಾವ ನಾಲ್ಕು ಹತ್ತಿರ ಸುಮಾರಿಗೆ ಕಲ್ಪೆಟ್ಟಾದಲ್ಲಿ ಭೂಕುಸಿತ ಸಂಭವಿಸಿತು ಪರಿಣಾಮ ಹಲವು ಕುಟುಂಬಗಳು ಕಣ್ಮರೆಯಾಗಿವೆ ಅಲ್ಲದೆ ಮುಂಡಕೈ ಚೂರನ್ಮಾಲಾ ಅಟ್ಟಮಾಲ ಮತ್ತು ನೂಲ್ಪುಳಾನಲ್ಲೂ ಕೂಡ ಭೂಕುಸಿತ ಉಂಟಾಗಿದೆ ಇಲ್ಲಿನ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ ಅಂದಹಾಗೆ ಈ ಭೂಕುಸಿತ ಎಲ್ಲಿ ಹೇಗೆ ಸಂಭವಿಸಿತು ಭೂಕುಸಿತಕ್ಕೂ ಮುನ್ನ ಹೇಗಿತ್ತು ಈಗ ಹೇಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ಭಯಾನಕ ವಿಡಿಯೋಗಳು ಈ ಪ್ರದೇಶದಲ್ಲಿ ಸುಮಾರು ನಾನೂರು ಕುಟುಂಬಗಳು ವಾಸಿಸ್ತಾಯಿತು ಭೂಕುಸಿತ ಉಂಟು ಮಾಡಿದಂತಹ ನಾಶ ನಷ್ಟದಿಂದಾಗಿ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಜನರು ಅನೇಕ ಜನರು ಗಾಯಗೊಂಡಿದ್ದು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಲವು ವಾಹನಗಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಪ್ರದೇಶದ ಮುಖ್ಯ ರಸ್ತೆ ಮತ್ತು ಚೂರಲ್ಮಲ ಪಟ್ಟಣದ ಸೇತುವೆ ಹಾನಿಗೊಳಗಾಗಿದ್ದರಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಇನ್ನು ಮುಂಡಕ್ಕೆ ಅಟ್ಟಮಲ ಪ್ರದೇಶಕ್ಕೆ ಇದು ಏಕೈಕ ಸೇತುವೆಯಾಗಿದೆ ಭೂಕುಸಿತದ ಬಳಿಕ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ರಿಂದ ಕಾರ್ಯಾಚರಣೆ ನಡೆಸುವವರೆಗೂ ಕೂಡ ಭಾರಿ ಸಂಕಷ್ಟ ಎದುರಾಗಿದೆ ಷಬ್ಬೀರ ನಿಡಗುಂದಿ ಪಬ್ಲಿಕ್ ಟಿವಿ